ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಉತ್ತರ ಕನ್ನಡ ದಿ ಚಾನೆಲ್. ನಾನು ನಿಮ್ಮ ಅಶ್ವಿನಿ. ಹೆಂಗದ್ರಿ ನೀವೆಲ್ಲರೂ? ಹೋಪ್ ನೀವೆಲ್ಲರೂ ಆರಾಮದ್ರಿ ಅಂತ ಅನ್ಕೊಂತೀನಿ. ಹುಟ್ಟುಹಬ್ಬಗಳು ಯಾವಾಗಲೂ ಸ್ಪೆಷಲ್ ಆಗಿರ್ತಾವ ರೀ. ಅದ್ರಾಗ ನಾವು ಯಾರಿಗೆ ಪ್ರೀತಿ ಮಾಡ್ತೀವಲ್ಲ ಅವ್ರ ಹುಟ್ಟಹಬ್ಬ ಇತ್ತಂದ್ರೆ ಇನ್ನೂ ಸ್ಪೆಷಲ್ ಆಗಿರ್ತೈತಿ. ಹಂಗೆ ಇವತ್ತು ಆಕಾಶವರ್ದು ಹುಟ್ಟಹಬ್ಬದ ಅಂದ್ರೆ ನಮ್ಮ ಮನೆಯವ್ರ ಹುಟ್ಟಹಬ್ಬದ ನಾನು ಇನ್ನೂ ಪ್ಲ್ಯಾನ್ ಹಾಕೊಂಡಿನಿ. ಅದ್ರಾಗ ಕೋವಿಡ್ ಇರೋದ್ರಿಂದ ಇವರಿಗೆಲ್ಲ ವರ್ಕ್ ಫ್ರಮ್ ಹೋಮ್ ಕೊಟ್ಟಾರ. ಮೊದಲು ಅವ್ರು ಆಫೀಸಿಗೆ ಹೋಗ್ತಿದ್ರು, ಬರುವಷ್ಟರಾಗ ನಾವು ಸರ್ಪ್ರೈಸ್ ರೆಡಿ ಆಗಿರ್ತಿತ್ತು. ಬಟ್ ಈಗ ಅವ್ರಿಗೆ ಮನೆಯಾಗೆ ಇದ್ದುಕೊಂಡು ಅವ್ರಿಗೆ ಸರ್ಪ್ರೈಸ್ ರೆಡಿ ಮಾಡ್ಬೇಕಂದ್ರೆ ಅದು ಭಾಳ ತ್ರಾಸ ಅದ ರೀ. ಅದಕ್ಕೆ ನಾನು ಅವ್ರಿಗೆ ಊಟ ಗಿಟ ಎಲ್ಲ ಕೊಟ್ಟು ಊಟ ಮಾಡಿಸಿ ಚಾ ಕುಡಿಸಿ ಎಲ್ಲ ನೀರು ಗೀರು ಎಲ್ಲ ರೂಮ್ನಾಗ ಇಟ್ಟು ಅವ್ರಿಗೆ ಬಗಲ ಹಾಕಿಬಿಟ್ಟಿನಿ. 2 ತಾಸು ಹೊರಗೆ ಬರಬೇಡ್ರಂತ ಹೇಳೀನಿ. ಮತ್ತೇನು ಮಾಡ್ಬೇಕ್ರಿ, ಆಪ್ಷನ್ ಇಲ್ಲ. ಅದಕ್ಕೆ ಅವ್ರಿಗೆಲ್ಲ ಕುಂದ್ರಿಸಿ ಈಗ ನಾನು ಬರ್ತ್ಡೇ ಯಾವ ರೀತಿ ಪ್ರಿಪೇರ್ ಮಾಡ್ತೀನಿ, ಏನೇನು ರೆಡಿ ಮಾಡ್ತೀನಿ, ಏನೇನು ಮಾಡ್ಕೋಬೇಕಂತ ಪ್ಲ್ಯಾನ್ ಹಾಕಿನಿ, ಅದೆಲ್ಲ ಇವತ್ತು ಮಾಡೋಣಂತ. ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಎಲ್ಲಕ್ಕಿಂತ ಮೊದಲು ನಾನು ಇಲ್ಲೆಲ್ಲ ಬಲೂನ್ಸ್ ಎಲ್ಲ ಬ್ಲೋ ಮಾಡಿ ಇಟ್ಕೊಂಡಿನಿ, ತೋರಿಸ್ತೀನಂತ ನಿಮಗೆ. ಗಿಫ್ಟ್ ಪ್ಯಾಕ್ ಎಲ್ಲ ರೆಡಿ ಮಾಡಿ ಇಟ್ಟೀನಿ, ಅವ್ರಿಗೆ ಏನು ಕೊಡ್ಬೇಕಂತ ಹೇಳಿ. ಈಗ ಬಲೂನ್ ಡೆಕೋರೇಟ್ ಮಾಡೋದ್ರಿಂದ ಸ್ಟಾರ್ಟ್ ಮಾಡ್ತೀನಿ. ನಾ ಸೀಸರ್ಸ್ ಮತ್ತು ಇದು ಬಲೂನ್ ಟೇಪ್ ತೊಗೊಂಡಿನಿ. ಇಲ್ಲಿ ನೋಡ್ಬೋದು ನೀವು ಹೆಂಗದ, ಇಲ್ಲಿ ಒಂದು ದೊಡ್ಡ ಹೋಲ್ ಅದ, ಇಲ್ಲಿ ಒಂದು ಸೈಡ್ ಸಣ್ಣ ಹೋಲ್ ಅದ. ನಾನು ಮೊದಲು ಬಲೂನಿಂದು ಇದೇನು ಗಂಟದಲ್ಲ ರೀ, ಆ ಗಂಟನ್ನ ದೊಡ್ಡ ಹೋಲ್ನಾಗ ಹಾಕಿ ಸಣ್ಣ ಹೋಲ್ನಾಗ ಸರಿಸ್ಬಿಡ್ತೀನಿ. ಇದರಿಂದ ಏನಾಗ್ತೈತಿ, ಬಲೂನು ಇದ್ರೊಳಗೆ ಹೋಗಿ ಲಾಕ್ ಆಗ್ತೈತಿ. ಇದು ಡೆಕೋರೇಟ್ ಮಾಡೋಕೆ ಈಸಿ ಆಗ್ತೈತಿ. ಇದು ದೊಡ್ಡ ಹೋಲ್ ಒಳಗೆ ಹಾಕಿ ಹಾಕಿದೆ, ಆಮೇಲೆ ಅದನ್ನು ಸೈಡಿಗೆ ಸರಿಸ್ಬಿಡ್ತೀನಿ. ಮೊದಲು ಹೆಂಗೆ ಮಾಡ್ತಿದ್ವಿ ಅಂದ್ರೆ ಈ ಬಲೂನ್ ತೊಗೊಂಡು ಈ ಬಲೂನ್ ಗಂಟು ಹಾಕ್ತಿದ್ವಿ ಅಥವಾ ದಾರ ಕಟ್ತಿದ್ವಿ. ಬಟ್ ನೋಡ್ರಿ ಎಷ್ಟು ಚಂದ ನನಗಿದು ಟೇಪ್ ಸಿಕ್ಕ್ಯದ. ಇಷ್ಟೆಲ್ಲ ಮಾಡಾಕತ್ತೀನಿ, ಆಕಾಶ್ ಅವ್ರು ನೋಡಿ ಏನಂತಾರೋ ಏನೋ. ಬಟ್ ನಾನು ನನ್ನ ಕಡೆಯಿಂದ ರಗಡ್ ತಯಾರಿ ಮಾಡಾಕತ್ತೀನಿ. ಬಲೂನ್ಸನ್ನ ಗೋಡೆಗೆ ಯಾವ ರೀತಿ ಡೆಕೋರೇಟ್ ಮಾಡಬೇಕಂತ ರಫ್ಲಿ ತಲೆಯೊಳಗೆ ಒಂದು ಇಮ್ಯಾಜಿನ್ ಮಾಡ್ಕೊಂಡಿರಬೇಕು. ಅದ್ರ ತಕ್ಕಂಗೆ ಎಲ್ಲೆಲ್ಲಿ ಗೋಡೆ ಬರ್ತೈತಿ, ಎಲ್ಲೆಲ್ಲಿ ಬಲೂನ್ಸ್ ಗೋಡೆಗೆ ಅಂಟ್ಕೋತೈತಿ, ಅದ್ರ ತಕ್ಕಂಗೆ ಸೆಲೋ ಟೇಪನ್ನು ನಾವು ಅಂಟಿಸ್ಕೋತ ಹೋಗ್ಬೇಕು. ಈಗ ವಾಲ್ ಅಂತೂ ನಾ ಡೆಕೋರೇಟ್ ಮಾಡಿದೆ, ಈಗ ನೆಕ್ಸ್ಟ್ ನಮ್ಮ ಡೈನಿಂಗ್ ಟೇಬಲ್ ಡೆಕೋರೇಟ್ ಮಾಡೋನು, ಆಮೇಲೆ ಫುಡ್ ಆರ್ಡರ್ ಮಾಡೋನು. ಇದು ಟೇಬಲ್ ಕ್ಲಾತ್ ಅದ, ಇದು ನೋಡ್ಬೋದು ನೀವು, ಒಂಥರ ಶೈನ್ ಮತ್ತು ಗ್ರೇ ಕಲರ್ ಅದ. ಇದು ಭಾಳ ಪ್ರಿಟಿ ಅದ. ಇದು ಹೊಸದೇ ತೊಗೊಂಡಿ ನಾನು, ಟಿ ಜೆ ಮ್ಯಾಕ್ಸ್ ಅಂತ ಒಂದು ಸ್ಟೋರ್ ಅದ ರೀ, ಅಲ್ಲಿ ಭಾಳ ಚಂದ ಚಂದ ಟೇಬಲ್ ಕ್ಲಾತ್ಸ್ ಎಲ್ಲ ಡಿಸ್ಕೌಂಟ್ ಒಳಗೆ ಇಟ್ಟಿದ್ರು. ಇದು ಆ್ಯಕ್ಚುಲಿ ನಮ್ಮದು ಟೇಬಲ್ ಮೆಜರ್ಮೆಂಟ್ ನೋಡೇ ತೊಗೊಂಡು ಬಂದೀನಿ. ಇಲ್ಲಿ ನೋಡ್ರಿ ಟೇಬಲ್ ಸೈಜ್ ಹೆಂಗದ, ನಿಮ್ದು ಟೇಬಲ್ ಸೈಜ್ ಹೆಂಗದ ಹಂಗ ಮತ್ತು ಶೇಪ್ ಹೆಂಗದ ಅದ್ರ ತಕ್ಕಂಗೆ ನಿಮ್ಗೆ ಟೇಬಲ್ ಕ್ಲಾತ್ ತೊಗೋಬೋದು. ಅಥವಾ ರೌಂಡ್ ಶೇಪ್ ಇತ್ತು, ಓವಲ್ ಶೇಪ್ ಇತ್ತು, ಅಥವಾ ಸ್ಕ್ವಯರ್ ಶೇಪ್ ಇತ್ತು ಅಂದ್ರೆ ನೀವು ಆ ತಕ್ಕಂಗೆ ನೀವು ಕ್ಲೋತ್ಸ್ ಟೇಬಲ್ ಕ್ಲಾತ್ಸ್ ಸೆಲೆಕ್ಟ್ ಮಾಡ್ಕೋಬಹುದು. ಇದು 4 ಸೀಟರ್ಸ್ ಅದನ, 6 ಸೀಟರ್ಸ್ ಅದನ, 8 ಸೀಟರ್ಸು, 10 ಸೀಟರ್ಸು, 12 ಸೀಟರ್ಸು, ನಮ್ದು ಇರೋದು 6 ಸೀಟರ್ಸ್. ನೋಡ್ರಿ ಇದು ಕ್ಲೋತ್ ಹೆಂಗದ, ಒಂಥರ ಸಿಲ್ಕ್ ಇದ್ದಂಗ ಅದ, ಫುಲ್ ಶೈನಿಂಗ್ ಶೈನಿಂಗ್ ಬರ್ತೈತಿ ಇಲ್ಲೆಲ್ಲ. ಬರ್ಬೇಡ್ರಿ ಆಕಾಶ್ ಅವ್ರು, ಬರ್ತೀನಿ ಅನ್ನಕತ್ತಾರ, ಅಯ್ಯೋ ಬರ್ಬೇಡ್ರಿ ಹಾಕತ್ತೀನಿ. ಆಕಾಶ್ ಅವ್ರು ಬರ್ತೀನಿ ಅಂತ ಕೂತ್ ಬಿಟ್ಟಿದ್ರು, ಅವ್ರಿಗೆ ಬರ್ಬೇಡ ಅಂತ ಹೇಳಿ ನಿಂದ್ರಸಿನಿ. ಈಗ ಅವ್ರಿಗೆ ಅವ್ರದ್ದು ಕೆಲಸ ಮುಗಿಲಾಕ್ ಬಂದದ, ಅದಕ್ಕೆ ಅವ್ರು ಭಾಳ ಎಕ್ಸೈಟೆಡ್ ಹೊರಗೆ ಬರಕ್ಕ. ಅವ್ರಿಗೆ ರೆಡಿ ಆಗಿ ಹೊರಗೆ ಬರ್ರಿ ಅಂತ ಹೇಳಿನಿ. ಇನ್ನ ಟೈಮ್ ಅದ. ಆಕಾಶ್ ಅವರಿಗೆ ಡ್ರೈ ಫ್ರೂಟ್ಸ್ ಭಾಳ ಸೇರ್ತಾವ ಅಂದ್ರೆ ನಟ್ಸ್ ಅದೆಲ್ಲ. ನಾನು ಸಾಲ್ಟ್ ಹಚ್ಚಿದ್ದ ಬದಾಮಿ ಅಂದ್ರೆ ಉಪ್ಪು ಹಚ್ಚಿ ಹುರಿದಿರ್ತಾರಲ್ಲ ರೀ ಅಂತ ಬದಾಮಿ, ಮತ್ತೆ ಇಲ್ಲಿ ಗೋಡಂಬಿ, ಇದನ್ನ ನಾನು ಒಯ್ದು ಡೈನಿಂಗ್ ಟೇಬಲ್ ಮೇಲೆ ಇಡ್ತೀನಿ. ಮತ್ತೆ ಇದನ್ನ ಹ್ಯಾಂಗ್ ಮಾಡೀನಿ, ನಾ ಸಣ್ಣ ಕ್ಲಿಪ್ ಹಾಕ್ತೀನಿ, ನೀವು ನೋಡ್ರಿ. ಮೊದಲಿಗೆ ನಾನು ಗ್ಲೂ ಗನ್ ರೆಡಿ ಮಾಡ್ಕೋತೀನಿ. ಇಲ್ಲೊಂದು ತೂತ್ ಅದ, ಇದ್ರೊಳಗ ಸೀದಾ ಹೋಗಂಗೆ ಹಾಕೋಬೇಕು. ಹೋದ್ಮೇಲೆ ಇದು ಆನ್ ಆ್ಯಂಡ್ ಆಫ್ ಬಟನ್ ಕೊಟ್ಟಾರ, ಸ್ವಲ್ಪ ಹೀಟ್ ಆಗುತ್ತೆ, ನಾ ಸೈಡಿಗೆ ಇಡ್ತೀನಿ. ಡಿ ಐ ವೈ ಮಾಡೋಕೆ ಮತ್ತೇನೇನು ಬೇಕು ಅದು ನೋಡೋಣ. ನೀವು ಯಾವ್ದನ್ನು ಮನೆಯಾಗಿದ್ದು ಜಾರ್ ಯೂಸ್ ಮಾಡ್ಬೋದು, ನಾನೇನು ಹೊರಗಿಂದ ಕೊಂಡು ತಂದಿಲ್ಲ, ನಾನು ಮನೆಯಾಗಿಂದೇ ಜಾರ್ ತೊಗೊಂಡಿನಿ. ಮತ್ತು ಒಂದಿಷ್ಟು ವೈಟ್ ಕಲರ್ ಸಿಲ್ಕ್ ಗತ್ಲೆ ಲೇಸ್ ಅದ, ಶೈನಿಂಗ್ ನೈಲಾನ್. 2 ವೈಟ್ ಕಲರ್ ಫ್ಲವರ್ಸ್ ತೊಗೊಂಡಿನಿ. ನಾನಿದೆ ಆಕ್ರಿಲಿಕ್ ಪೇಂಟ್ ತೊಗೊಂಡಿನಿ, ನಾ ಪೇಂಟಿಂಗ್ ಮಾಡ್ತಿದ್ದೆ, ಈಗೂ ಮಾಡ್ತೀನಿ, ಅದರದ್ದೇ ಪೇಂಟ್ ತೊಗೊಂಡಿನಿ ನಾನು. ನಿಮಗೆ ಯಾವ್ದು ಬೇಕಾದ ನೀವು ಪೇಂಟ್ ತೊಗೋಬಹುದು, ಸ್ಪ್ರೇ ತೊಗೋಬಹುದು, ನಿಮ್ಗೆ ಯಾವ್ದು ಕನ್ವಿನಿಯಂಟ್ ಆಗ್ತೈತಿ ಅದು. ನಾ ಮುದ್ದಾಮ್ ರೆಡ್ ಕಲರ್ ತೊಗೊಂಡಿನಿ. ಆಮೇಲೆ ಇದು ಆಲ್ರೆಡಿ ನನ್ನ ಕಡೆ ಬ್ರಷಸ್ ಇದ್ದು ಸ್ಮಾಲ್ ಸೈಜ್, ನಾನು ಇದ್ರೊಳಗೆ ಯಾವ್ದ್ರ ಒಂದು ಬ್ರಷ್ ತೊಗೋತೀನಿ. ಆಮೇಲೆ ಇದು ಪೇಂಟಿಂಗ್ ಇದು ಟ್ರೇ ಪೇಂಟ್ ಹಾಕಕ್ಕೆ.
ನೀವೆಲ್ಲರ ಕೆಳಗೆ ಕೂತ್ ಪ್ರಿಂಟ್ ಮಾಡ್ತಿದ್ರಿ ಅಥವಾ ಡೈನಿಂಗ್ ಟೇಬಲ್ ಮೇಲೆ ಕೂತ್ ಮಾಡ್ತಿದ್ರಿ ಅಂತಂದ್ರೆ ಕೆಳಗೆ ಏನ್ರಿ ಹಾಸ್ಗೋರಿ ಲೈಕ್ ಅಂತದ್ದು ನಾ ತಗೊಂಡಿದ್ದ ಇದು ರಟ್ ತಗೊಂಡಿನಿ ನಿಮಗೆ ಏನ್ ಬೇಕು ಅದು ತಗೋರಿ ನೀವು ಬರೀ ನಮಗೆ ಲಿಡ್ ಒಂದೇ ಬೇಕು ಇದು ಸ್ವಲ್ಪ ಸೈಡ್ಗೆ ಇಡ್ತೀನಿ ಇದೊಂದು ಸ್ವಲ್ಪ ಡ್ರೈ ಆಗಲಿ ನಾ ಸ್ವಲ್ಪ ಸೈಡ್ಗೆ ಇಡ್ತೀನಿ ಅಲ್ಲಿ ತನ ಮುಂದಿನ ತಯಾರಿ ಮಾಡೋಣ ನಡ್ರಿ ಆರ್ಡರ್ ಮಾಡಿ ಕ್ವಿಕ್ ಆಗಿ ಹೋಗಿ ಗೊಕಮೊಲೆ ಮಾಡೋಣ ಅವರಿಗೆ ಗೊಕಮೊಲೆ ಚಿಪ್ಸ್ ಕಂಡ್ರೆ ಅವರಿಗೆ ಬಹಳ ಪ್ರೀತಿ ಹಲೋ ಥೈ ಸ್ಪೈಸಿ ಯಾ ಐ ವಾಂಟ್ ಟು ಮೇಕ್ ಅ ಹೋಮ್ ಡೆಲಿವರಿ ಪ್ಲೀಸ್ ಟೊಂಕಾ ಸೂಪ್ ನೋ ಮೀಟ್ ಪ್ಯಾನಂಗ್ ಕರಿ ನೋ ಮೀಟ್ ಯಾ ಯಾ ನೋ ಮೀಟ್ ಯಾ ಯಾ ಬೆಸಲ್ ಫ್ರೈಡ್ ರೈಸ್ ವಿತ್ ಚಿಕನ್ ಯಾ ಒನ್ ಸ್ಪೈಸಿ ಲೆವೆಲ್ ಇಸ್ ತ್ರೀ ವೆಜ್ ಸ್ಪ್ರಿಂಗ್ ರೋಲ್ ಓಕೆ ಓಕೆ ಗಾಚಾ ಆ್ಯಂಡ್ ಚಿಕನ್ ಲೆಟಸ್ ರ್ಯಾಪ್ ಪ್ಲೀಸ್ ಯಾ ಸ್ಪೈಸಿ ಲೆವೆಲ್ ಇಸ್ ತ್ರೀ ಓಕೆ ಸಿ ಯು ದೆನ್ ಬಾ ಬಾಯ್ ಊಟ ಆರ್ಡರ್ ಮಾಡಿದೆ 45 ಮಿನಿಟ್ಸ್ ನೇ ಬರ್ತೈತಂತ ಈಗ ಇದು ಕಂಪ್ಲೀಟ್ಲಿ ಡ್ರೈ ಆಯ್ತು ಈಗ ನಾ ಇದು ಜಾರ್ ತಗೊಂಡಿನಿ ಇದು ಜಾರಿಗೆ ಇದು ಲಿಡ್ ಹಾಕ್ತೀನಿ ಆಮೇಲೆ ಇದು ನಾನು ವೈಟ್ ಕಲರ್ ಲೇಸ್ ತಗೊಂಡಿನಿ ಇದಕ್ಕೊಂದು ಸಣ್ಣದ ಬೋ ಮಾಡ್ರಿ ಬೋ ಮಾಡಿದ್ರೆ ಬಹಳ ಪ್ರಿಟಿಯಾಗಿ ಕಾಣಿಸ್ತೈತಿ ಆಮೇಲೆ ನಾವು ಎರಡು ಫ್ಲವರ್ಸ್ ತಗೊಂಡಿನಲ್ಲ ಆ ಫ್ಲವರ್ಸ್ ಇಂದು ನಾನಿಲ್ಲಿ ಇದ್ರ ಆಕ್ಚುಲಿ ಇಲ್ಲಿ ತಂತಿ ಅದ ನನಗೆ ಇದು ತಂತಿ ಬೇಡ ತಂತಿನ ನಾನು ಇಲ್ಲಿ ಹಿಂಗ ಕತ್ತರಿಸ್ಕೋತೀನಿ ಬರೀ ನಂಗೆ ಫ್ಲವರ್ಸ್ ಬೇಕು ಇದಕ್ಕೆ ಫುಲ್ ಗ್ಲೂ ಹಚ್ತೀನಿ ಇದಕ್ಕೆ ಇವೆರಡನ್ನ ಹಿಂಗೆ ಬಾಜು ಬಾಜುನ ಇಡಬೇಕು ಇವು ನನ್ನ ಕಡೆ ಹಾರ್ಟ್ ಶೇಪಿನ ಗ್ಲಿಟರ್ ಸ್ಟಿಕರ್ಸ್ ಅದಾವು ಡಾರ್ಕ್ ಪಿಂಕ್ ಕಲರ್ ಒಂದು ಇದು ತಗೊಂಡು ನಾನು ಇಲ್ಲಿ ಹಚ್ತೀನಿ ಇದ್ರೊಳಗೆ ನೀವು ಕ್ಯಾಂಡೀಸ್ ಹಾಕ್ಬಹುದು ಪಿಂಕ್ ಕಲರ್ ರೆಡ್ ಕಲರ್ ಹಾರ್ಟ್ ಶೇಪಿಂದ ಏನ್ ಬೇಕಾದ ಹಾಕ್ಬಹುದು ಬಹಳ ಚಂದ ಕಾಣಿಸ್ತೈತಿ ನಾನು ಇದ್ರೊಳಗೆ ನಟ್ಸ್ ಹಾಕ್ತೀನಿ ಯಾಕಂದ್ರೆ ನಾವು ಕ್ಯಾಂಡೀಸ್ ಜಾಸ್ತಿ ತಿನ್ನಂಗಿಲ್ಲ ಆಮೇಲೆ ಇದ್ರ ಮೇಲೆ ನಾನು ಗೋಡಂಬಿ ಹಾಕ್ತೀನಿ ಅದಲ್ಲ ರೀ ಈಸಿ ಮತ್ತೆ ಕ್ವಿಕ್ ಡಿ ಐ ವೈ ಇದನ್ನ ಇದು ಡೈನಿಂಗ್ ಟೇಬಲ್ ಮೇಲೆ ಡೆಕೋರೇಟ್ ಮಾಡಲ್ ಇಟ್ಟು ಬಂದ್ರೆ ಬಹಳ ಬ್ಯೂಟಿಫುಲ್ ಆಗಿ ಕಾಣಿಸ್ತೈತಿ ಗ್ವಾಕಮೊಲೆ ಮಾಡಕ್ ನಾನು ಎರಡು ಅವಕಾಡೋ ತಗೊಂಡಿನಿ ಮೀಡಿಯಂ ಸೈಜಿನೂ ಆಮೇಲೆ ಮೂರು ಹಸಿಮೆಣಸಿನಕಾಯಿ ತಗೊಂಡಿನಿ ಇವು ಖಾರ ಇಲ್ಲ ಅದಕ್ಕೆ ನಾ ಮೂರು ತಗೊಂಡಿನಿ ಖಾರ ಇತ್ತಪ್ಪ ಅಂತಂದ್ರೆ ನೀವು ಸಣ್ಣದ ಒಂದೇ ತಗೋಬಹುದು ಅಥವಾ ಎರಡು ತಗೋಬಹುದು ಅದ್ರ ಜೋಡಿ ಒಂದು ಟೊಮೆಟೊ ತಗೊಂಡಿನಿ ಮತ್ತೆ ಲಿಂಬಿಕಾಯಿ ಇದಕ್ಕೆ ಮೇನ್ ಬೇಕಾಗಿದ್ದು ಹುಳಿ ಅದಕ್ಕೆ ನಾನು ಒಂದು ಟೊಮೆಟೊ ತಗೊಂಡಿನಿ ನಿಮ್ಗೆ ಜಾಸ್ತಿ ಹುಳಿ ಬೇಕಪ್ಪ ಅಂತಂದ್ರೆ ಎರಡು ಟೊಮೆಟೊ ತಗೋಬಹುದು ನಾ ಒಂದೇ ತಗೋತೀನಿ ಮತ್ತೆ ಒಂದು ಉಳ್ಳಾಗಡ್ಡಿ ಮತ್ತೆ ಸ್ವಲ್ಪ ಕೊತ್ತಂಬರಿ ಎಲ್ಲಕ್ಕಿಂತ ಮೊದಲಿಗೆ ನಾನು ಗೊಕಮೊಲೆ ಕಟ್ ಮಾಡ್ಕೊತೀನಿ ಉಳುಕಿದೆಲ್ಲ ಬೆಳೆದು ಹಾಕ್ತೀನಿ ಇದಾದ್ಮೇಲೆ ಟೊಮ್ಯಾಟೊ ಹಚ್ಕೋತೀನಿ ಉಳ್ಳಾಗಡ್ಡಿ ಎಲ್ಲಕ್ಕಿಂತ ಲಾಸ್ಟಿಗೆ ಹಚ್ಕೋತೀನಿ ಯಾಕಂದ್ರೆ ಅದ್ರದ್ದು ಖಾಟ್ ಬಂದು ನಮ್ದ ಕಣ್ಣೆಲ್ಲ ಉರಿಲಾಕ್ ಶುರು ಆಗ್ತಾವ ಅದಕ್ಕೆ ಅದನ್ನ ಲಾಸ್ಟಿಗೆ ಇಟ್ಕೊಂತೀನಿ ಮತ್ತೆ ಮೆಣಸಿನ್ಕಾಯಿ ಇದು ಸದ್ನ ಸಣ್ಣಂಗೆ ಹೆಚ್ಕೋಬೇಕು ಉಳ್ಳಾಗಡ್ಡಿ ಅರ್ಧ ಉಳ್ಳಾಗಡ್ಡಿ ತಗೋತೀನಿ ಆಮೇಲೆ ಇದು ಕೊತ್ತಂಬರಿ ಅದಾದ್ಮೇಲೆ ಲಿಂಬಿಕಾಯಿ ಇದು ಲಿಂಬಿಕಾಯಿ ಹಿಂಡಕ್ಕೆ ಬಹಳ ತ್ರಾಸ ಆಗ್ತೈತಿ ಅದಕ್ಕೆ ನಾನು ಸ್ವಲ್ಪ ಸಣ್ಣ ಸಣ್ಣ ಪೀಸ್ ಮಾಡಿಕೊಂಡು ಕಣ್ಣು ಬಗ 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 ತುರಿಲಾಗತ್ತಾವ ನಾನು ಉಳ್ಳಾಗಡ್ಡಿ ಖಾಟಿಗೆ ಉಪ್ಪು ಹಾಕೋತೀನಿ ಆಮೇಲೆ ಇದು ಪೆಪ್ಪರ್ ಪೌಡರ್ ಅದ ಇದು ನಾ ಮನೆಯಾಗೆ ಮಾಡ್ಕೊಂಡು ಇಟ್ಕೊಂಡಿನಿ ಅಂದ್ರೆ ಮೆಣಸಿನ ಪುಡಿ ಎಷ್ಟು ಕಲರ್ಫುಲ್ ಎಷ್ಟು ಬ್ಯೂಟಿಫುಲ್ ಆಗಿ ಕಾಣಕತ್ತೈತಿ ಚಂದ ಮಿಕ್ಸ್ ಮಾಡಬೇಕು ಅವ್ರು ಫೋನ್ ಹಚ್ಚಿದ್ರು ಊಟ ಡೆಲಿವರಿ ಮಾಡ್ತಾರಂತ ನಾನಂದೆ ನೀವು ಬಾಗಿಲಾಕಿ ಇಟ್ಟು ಹೋಗ್ರಿ ಯಾಕಂದ್ರೆ ಸೋಷಿಯಲ್ ಡಿಸ್ಟೆನ್ಸಿಂಗ್ ಮೇಂಟೈನ್ ಮಾಡ್ಬೇಕಲ್ಲ ರೀ ನಡ್ರಿ ತಗೊಂಡ್ ಬರ್ತೀನಿ ಒಳಗೆ ಊಟ ಅಂತೂ ಬಂತು ಈಗ ಆಕಾಶ್ ಅವ್ರಿಗೆ ಪಟ್ಟತ್ ರೆಡಿಯಾಗಿ ಹೊರಗೆ ಬರ್ರಿ ಅಂತ ಹೇಳಬೇಕು ರೀ ಆಕಾಶ್ ಅವ್ರ ರೆಡಿ ಆಗಿ ಪಟ್ಟ ತೋರ್ಗ ಬರೀ ನಮ್ಗೆ ವೇಟ್ ಮಾಡಕ್ ಆಗಲ್ಲ ತುಂಬಾ ಚೆನ್ನಾಗಿದೆ ಡೆಕೋರೇಷನ್ ಟೇಬಲ್ ಸ್ಪ್ರೆಡ್ ತುಂಬಾ ಚೆನ್ನಾಗಿದೆ ಆಲ್ಕೋಹಾಲ್ ಲಿಕ್ವರ್ ಇಸ್ ಗುಡ್
Wow. Guacamole. Guacamole chips. Excellent. Turn around and see. Wow, wow. ಏನ ಮಾಡ್ದಲ್ಲ ಅದನ್ನ ಹೌದು ಏನ್ ಪ್ರಾಬ್ಲಮ್ ನಾ ಲಾಸ್ಟ್ ಟೈಮ್ ಬಂದಿದ್ದೆ ಒನ್ ಒನ್ ಆಂಡ್ ಹಾಫ್ ಅವರ್ಸ್ ಇಂದ ಏನು ಇಲ್ಲ ನಾನೇ ಮಾಡ್ದೆ ಬೇಬಿ ಸ್ವಲ್ಪ ತ್ರಾಸ ಆಯ್ತು ಬಟ್ ಓಕೆ ಎಕ್ಸಲೆಂಟ್ ಹೆಂಗದು ವಾವ್ ಹ್ಯಾಪಿ ಬರ್ತ್ಡೇ ಮೈ ಲವ್ ತುಂಬಾ ಚೆನ್ನಾಗಿ ಮಾಡಿದ್ರಲ್ಲ ಥ್ಯಾಂಕ್ ಯು ಕೇಕ್ ಕಟ್ ಮಾಡ್ರಿ ನಿಮ್ಮ ಉತ್ತರ ಕನ್ನಡದಲ್ಲಿ ಏನೋ ಬಹಳ ಟ್ಯಾಲೆಂಟೆಡ್ उत्तर कन्नड उत्तर कन्नड उत्तर कन्नड वॉलेट बर्थडे फेवरेट ब्रांड टिम्बरलैंड ನಾನು ಒಂದು ಸಣ್ಣ ಕವನ ಬರ್ದಿನಿ ಕೇಳ್ರಿ ಸಿಟ್ಟು ಮಾಡಿಕೊಂಡಾಗ ಅರ್ಥ ಮಾಡಿಕೊಂಡರು ನನ್ನ ಬೇಸರವಾದಾಗ ಹತ್ತಿರ ಕರೆದುಕೊಂಡರು ನನ್ನ ಅತ್ತಾಗ ನಕ್ಕು ನಲಿಸಿದರು ನನ್ನ ಪ್ರಿಯ ಗೆಳೆಯ ಒಳ್ಳೆಯ ಸಮಯ ಮತ್ತು ಕೆಟ್ಟ ಸಮಯದಲ್ಲಿ ನಾನು ಯಾವಾಗಲೂ ನಿಮ್ಮ ಪಕ್ಕದಲ್ಲಿ ಇರುತ್ತೇನೆ ಹುಟ್ಟುಹಬ್ಬದ ಶುಭಾಶಯಗಳು ನಿಮ್ಮ ಪ್ರೀತಿಯ ಪತ್ನಿ ಈಗ ನಮ್ಮ ಅತ್ತಿ ಮಾವ ವಿಶ್ ಮಾಡ್ತಾರ ಹಾಯ್ ಆಕಾಶ್ ವಿಶ್ ಯು ಮೆನಿ ಮೆನಿ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ ಗಾಡ್ ಬ್ಲೆಸ್ ಯು ಹಾಯ್ ಆಕಾಶ್ ವಿಶ್ ಯು ಹ್ಯಾಪಿ ಬರ್ತ್ಡೇ ಹ್ಯಾವ್ ಅ ಗ್ರೇಟ್ ಇಯರ್ ಅಹೆಡ್ ದೇವ್ರು ಒಳ್ಳೇದ್ ಮಾಡ್ಲಪ್ಪ ನಿನ್ಗೂ ನಿನ್ನ ಹೇಳ್ತಿಗೋ ಬಾಯ್ ಆಕಾಶ್ ಬಾಯ್ ಅಶು ಈಗ ನಮ್ ನೆಫ್ಯೂ ಆರ್ಮಿನ್ ವಿಶ್ ಮಾಡ್ತಾನ ಅವ್ರ ಮಾಮಾಗ ಹ್ಯಾಪಿ ಬರ್ತ್ಡೇ ಆಕಾಶ್ ಮಾಮ ಐ ಲವ್ ಯು ಐ ಮಿಸ್ ಯು ಈಗ ನನ್ನ ಫ್ರೆಂಡ್ ಜ್ಯೋತಿ ಮತ್ತು ಅವ್ರ ಮನೆಯವರು ಆಕಾಶ್ ಅವರಿಗೆ ವಿಶ್ ಮಾಡ್ತಾರ ಹಾಯ್ ಆಕಾಶ್ ನಿಮಗೆ ಎರೆಮಠ ಫ್ಯಾಮಿಲಿ ವತಿಯಿಂದ ಹುಟ್ಟು ಹಬ್ಬದ ಶುಭಾಶಯಗಳು ನಿಮ್ಮ ಜೀವನವು ಸದಾ ಸ್ವೀಟ್ ಹ್ಯಾಪಿನೆಸ್ ಎಂಜಾಯ್ ಸರ್ಪ್ರೈಸ್ ಮಿರಾಕಲ್ಸ್ಗಳಿಂದ ತುಂಬಿರಲಿ ಈ ದಿನವಷ್ಟೇ ಅಲ್ಲದೆ ಬದುಕಿನ ಪ್ರತಿ ನಿಮಿಷವೂ ಖುಷಿ ನೆಮ್ಮದಿ ನಿಮ್ಮದಾಗಿರಲಿ ವಿಶ್ ಯು ಮೆನಿ ಮೆನಿ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ ಆಕಾಶ್ ಈಗ ಆಕಾಶ್ ಅವರ ಫ್ರೆಂಡ್ ಮರಿಸಾ ಅಂತ ಅವ್ರು ವಿಶ್ ಮಾಡ್ತಾರ Happy birthday to you. Happy birthday to you. Happy birthday, dear Aki. Happy birthday to you. ಫೇಸ್ಬುಕ್ ಮೇಲೆ ಮತ್ತೆ ಯೂಟ್ಯೂಬ್ ಮೇಲೆ ನಾನು ಪೋಸ್ಟ್ ಹಾಕಿದ್ದೆ ಆಕಾಶ್ ಅವರಿಗೆ ವಿಶ್ ಮಾಡೋದು ನೀವೆಲ್ಲರೂ ಬಾ ಚಂದ ನೀವೆಲ್ಲರೂ ಬಾ ಚಂದದಕ್ಕೆ ರಿಪ್ಲೈ ಕೊಟ್ಟಿರಿ ಅವರಿಗೆ ಹೃದಯಪೂರ್ವಕ ವಿಶ್ ಮಾಡಿರಿ ಅದಕ್ಕೆ ನಿಮಗೂ ಹೃದಯಪೂರ್ವಕ ನಾವು ಇಬ್ರು ಧನ್ಯವಾದಗಳು ಹೇಳ್ತೀವಿ ನಿಜವಾಗ್ಲು ನಾನು ಬೆಳಗ್ಗೆ ಎದ್ದ ತಕ್ಷಣ ನೋಟಿಫಿಕೇಶನ್ ಬಂತು ನಾನು ಏನ್ ನೋಟಿಫಿಕೇಶನ್ ಬಿಟ್ಟು ಫೋನ್ ತೆಗೆದು ನೋಡಿದ್ರೆ ಎಲ್ಲರೂ ವಿಶ್ ಮಾಡಿದ್ರ ನಂಗೆ ಬಹಳ ಖುಷಿ ಆಯ್ತು ಯಾರು ನಿಮ್ಮನ್ನು ಮೀಟ್ ಮಾಡಿಲ್ಲ ಏನೋ ನಿಮ್ ಮುಖ ನನಗೆ ಗೊತ್ತಿಲ್ಲ ಬಟ್ ಆದ್ರೆ ನಿಮ್ ಮೆಸೇಜಸ್ ನೋಡಿದೆ ನಂಗೆ ಬಹಳ ಖುಷಿ ಆಯ್ತು ನನಗೆ ಥ್ಯಾಂಕ್ ಯು ಸೋ ಮಚ್ ಧನ್ಯವಾದಗಳು ನಾವೀಗ ಯಾರು ಇಲ್ಲ ನಾವ್ ಇಬ್ಬರೇ ಮಾಡ್ಕೊಳಕತ್ತೀವಿ ಆದ್ರೂ ನೀವೆಲ್ಲಾರು ಒದಿರಿ ನಮ್ ವಿಡಿಯೋಸ್ ನೋಡ್ತೀರಿ ಅಂತ ತಿಳ್ಕೊಂಡು ನಮಗೆ ಬಹಳ ಖುಷಿ ಆಗ್ಲಕತ್ತೈತಿ ಯೆಸ್ ಹೌದು ನಿಮ್ಮ ಪ್ರೀತಿ ನಿಮ್ಮ ವಿಶ್ವಾಸ ನಿಮ್ ಸಪೋರ್ಟ್ ನಮ್ಮ ಮೇಲೆ ಯಾವಾಗಲೂ ಹಿಂಗೆ ಇರ್ಲಿ ಆಮೇಲೆ ನಿಮ್ ಆಶೀರ್ವಾದ ಸದ್ನ ಹೌದು ನಿಮ್ ಸಪೋರ್ಟ್ ಉತ್ತರ ಕನ್ನಡಕ್ಕೆ ತುಂಬಾ ಚೆನ್ನಾಗಿ ಕೊಡಿ ಕೊಟ್ಟಿದ್ದೀರಾ ಥ್ಯಾಂಕ್ ಯು ಇಲ್ಲಿ ಕೊಡ್ತಾ ಇರಿ ವಿಡಿಯೋ ಬಹಳ ಸೇರ್ತ ತಂದ್ಕೊಂತೀನಿ ನಿಮಗೆ ಈ ವಿಡಿಯೋ ಲೈಕ್ ಆಯ್ತಂದ್ರ ಥಮ್ಸ್ ಅಪ್ ಮಾಡ್ರಿ ಆಮೇಲೆ ನೀವು ಎಲ್ಲರೂ ಆಕಾಶ್ ಅವರಿಗೆ ವಿಶ್ ಮಾಡಿದ್ದಕ್ಕ ಮತ್ತೊಮ್ಮೆ ಎಲ್ಲರಿಗೂ ಹೃದಯಪೂರ್ವಕ ನಾ ಇಬ್ರು ಧನ್ಯವಾದಗಳು ಹೇಳ್ತೀವಿ ಹೌದು ಥ್ಯಾಂಕ್ ಯು ಸೋ ಮಚ್
ಆಮೇಲೆ ನೆಕ್ಸ್ಟ್ ವಿಡಿಯೋ ನಾನು ಮತ್ತೆ ನಾನು ಭೇಟಿ ಆಗ್ತೀನಿ ಅಂತ ಯಾರು ಇನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ರಿ, ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಕಮೆಂಟ್ ಮಾಡ್ರಿ. ಇಷ್ಟು ಹೇಳ್ಕೋತೆ ನಿಮ್ಮ ಉತ್ತರ ಕನ್ನಡತಿ ಸೈನಿಂಗ್ ಆಫ್. ನೆಕ್ಸ್ಟ್ ವಿಡಿಯೋನಾಗ ಮತ್ತೆ ಭೇಟಿ ಆಗ್ತೀನಿ ಅಂತ. ಕನ್ನಡ ಕಲಿಸಿ, ಕನ್ನಡ ಬೆಳೆಸಿ. ಧನ್ಯವಾದಗಳು. ಈ ಡ್ರೆಸ್ ಅನ್ನ ನಾನು H&M ಒಳಗೆ ತಗೊಂಡಿನಿ. ಈ ಡ್ರೆಸ್ ಮೇಲೆ ನಾ ಮುದ್ದಾಮ ಎಲ್ಲ ಸಿಲ್ವರ್ ಕಲರ್ ಜ್ಯುವೆಲ್ರಿ ಸೆಟ್ ಮಾಡ್ಕೊಂಡಿನಿ. ನೀವು ನೋಡಬಹುದು ಇಯರ್ ರಿಂಗ್ಸ್, ನೆಕ್ಲೆಸ್ ಮತ್ತೆ ಬ್ರೇಸ್ಲೆಟ್ ಎಲ್ಲ ಸಿಲ್ವರ್ದೇ ಅದಾವು. ಈ ಡ್ರೆಸ್ ಅನ್ನ ಈ ಬೂಟ್ಸ್ ಜೋಡಿ ಮ್ಯಾಚ್ ಮಾಡ್ಕೊಂಡಿನಿ. ಇದು ಮೊನ್ನೆ ಲೇಟೆಸ್ಟ್ ಆಗಿ ವ್ಯಾಲೆಂಟೈನ್ಸ್ ಡೇ ದಿವಸ ತಗೊಂಡಿನಿ. ಇದ್ರ ಬ್ರ್ಯಾಂಡ್ ಬಂದು ಒಲಿವಿಯಾ ಅಂಡ್ ಕೇಟ್.